ನಾನು ಹೇಳೋದೇನು, ಒಂದೇ ರೀತಿಯಲ್ಲಿ ನಿಮಗೆ ಒಂದೇ ರೂಟಲ್ಲಿ ಹೋಗಿ ಹೋಗಿ ಅಭ್ಯಾಸ ಇದೆ, ಅದಕ್ಕೆ ನಿಮ್ಮ ಎಕ್ಸ್ಪ್ರೆಷನ್ ಹಾಳಾಗ್ತಾ ಇರೋದು ಇಂಗ್ಲಿಷ್ನಲ್ಲಿ. ಕನ್ನಡದಲ್ಲಿ ನಿಮಗೆ 15 ರೂಟ್ ಗೊತ್ತು, ಮಲ್ಲೇಶ್ವರಮಿಂದ ಮೆಜೆಸ್ಟಿಕ್ ಹೋಗೋಕ್ಕೆ ನಿಮಗೆ 15 ರೂಟ್ ಗೊತ್ತು. ರೋಡ್ ಬ್ಲಾಕ್ ಆಗಿದ್ರೆ ನೀವು ಅದನ್ನು ತಿರುಗಿಸ್ಕೊಂಡು ಹೋಗ್ತೀರ, ಒಂದು ಆಕ್ಸಿಡೆಂಟ್ ನೋಡ್ತೀರ ನೀವು. ಅವಾಗ ನಾ ಬಂದು ಕೇಳ್ತೀನಿ, ಏನಾಯ್ತು ಸರ್ ಅಂತೆ. ಸರ್, ಈ ಆಟೋನವ್ರು ಇದ್ರಲ್ಲ ಸರ್, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು ಸರ್, ಸಡನ್ ಆಗಿ ನೋಡಿ ಆ ಬೈಕ್ನವ್ರು ಸಡನ್ ಆಗಿ ಈ ಕಡೆ ಬಂದ್ಬಿಟ್ಟು ಬ್ರೇಕ್ ಹಾಕ್ದ. ಅವಾಗ ಈ ಆಟೋನವ್ರು ಸೈಡಿಗೆ ಬಂದ್ರು, ಸೈಡಿಗೆ ಬಂದಾಗ ಆ ಹುಡುಗ ಇದ್ದಲ್ಲ ಅವನ ಮೇಲೆ ಆಟೋ ಬಂತು. ಅವಾಗ ಅವನು ಹೆದರ್ಕೊಂಡು ಈ ಕಡೆ ಬಂದ. ಎಷ್ಟು ಚೆನ್ನಾಗಿ ಹೇಳಿದ್ರಿ. ಇವಾಗ ಇನ್ನೊಬ್ರು ಬಂದು ಕೇಳ್ತಾರೆ, ಸರ್ ಏನಾಯ್ತು ಆಕ್ಸಿಡೆಂಟು? ಅವಾಗ ಆ ಹುಡುಗನೇನು ತಪ್ಪಲ್ಲ ಸರ್ ಅಂತ, ಆ ಬೈಕ್ ಆಟೋನಂದು ತಪ್ಪಿಲ್ಲ ಸರ್, ಆ ರೂಟಲ್ಲಿ ಮಾತಾಡ್ತೀರ. ಮತ್ತಿನ್ನೊಬ್ರು ಬಂದು ಕೇಳ್ತಾರೆ ಏನಾಯ್ತು ಅಂತ, ಸರ್ ಆಗಿದ್ದಿಷ್ಟೇ ಈ ಆಟೋನವರು ಕರೆಕ್ಟು ಒಪ್ಕೊಳ್ತೀನಿ, ಈ ಆಟೋನವರೇ ಗುದ್ದಿದ್ದು, ಆದರೆ ಅಲ್ಲಿಂದ ಶುರು ಮಾಡ್ತೀರ. ಸೊ ನಿಮ್ಮ ಎಕ್ಸ್ಪ್ರೆಷನ್ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದೇ ವಿಷಯನ ನೀವು 8 ರೀತಿಯಲ್ಲಿ ಹೇಳ್ತೀರ. ಉದಾಹರಣೆಗೆ ಏನೋ ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಆಡ್ತಾ ಇದೆ, ಅವಾಗ ಇಂಡಿಯಾ ಇಸ್ ಪ್ಲೇಯಿಂಗ್ ಅ ಮ್ಯಾಚ್ ವಿತ್ ಪಾಕಿಸ್ತಾನ್ ಟುಡೇ ಅಂತ ಒಬ್ಬರು ನ್ಯೂಸಲ್ಲಿ ಹೇಳ್ತಾರೆ. ನೀವೇನು ಮಾಡಿ ಗೊತ್ತಾ, ನ್ಯೂಸ್ ಚಾನೆಲ್ಸ್ನ ನೋಡಿ, ಒಂದು 4-5 ನ್ಯೂಸ್ ಚಾನೆಲ್ ನೋಡಿ ಇಂಗ್ಲೀಷ್ನಲ್ಲಿ. ಅವಾಗ ನಿಮ್ಮ ಎಕ್ಸ್ಪ್ರೆಷನ್ ಬೇರೆ ಬೇರೆ ಥರ ನೀವು ಯೂಸ್ ಮಾಡೋಕ್ಕೆ ಅರ್ಥ ಆಗತ್ತೆ. ಇನ್ನೊಂದು ನ್ಯೂಸ್ ಚಾನಲಲ್ಲಿ ಇದೇ ವಿಷಯ ಏನಂತಾರೆ ಗೊತ್ತಾ, ದ ಮೆನ್ ಇನ್ ಬ್ಲೂ ಆರ್ ಪ್ಲೇಯಿಂಗ್ ಅ ಮ್ಯಾಚ್ ಅಗೇನ್ಸ್ಟ್ ದ ಮೆನ್ ಇನ್ ಗ್ರೀನ್ ಅಂತ. ಇನ್ನೊಂದು ನ್ಯೂಸ್ ಚಾನಲಲ್ಲಿ ಇಂಡಿಯಾ 11 ವಿಲ್ ಪ್ಲೇ ಅಗೇನ್ಸ್ಟ್ ಪಾಕಿಸ್ತಾನ್ 11 ಅಂತ. ಮತ್ತೊಂದು ನ್ಯೂಸ್ ಚಾನಲಲ್ಲಿ ಟುಡೇ ಇಸ್ ಯೆಟ್ ಅನದರ್ ಎಕ್ಸೈಟಿಂಗ್ ಡೇ ಫಾರ್ ಕ್ರಿಕೆಟ್ ಲವರ್ಸ್ ಅಂತಾರೆ. ಅದೇ ವಿಷಯ, ಆದರೆ ಅವ್ರು ಹೇಳೋ ರೀತಿ ನೋಡಿ. ಇದನ್ನು ನೀವು ಕನ್ನಡದಲ್ಲಿ ಮಾಡ್ತೀರಾ, ಅದಕ್ಕೆ ನಿಮ್ಮ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿದೆ. ಒಂದು ಕಡೆ ಸಿಗಾಕೊಂಡ್ರೆ ಇನ್ನೊಂದು ರೂಟಲ್ಲಿ ಓಡೋಗ್ಬಿಡ್ತೀರ, ಕವರಪ್ ಮಾಡ್ತೀರ. ಆದರೆ ಇಂಗ್ಲೀಷ್ನಲ್ಲಿ ಅದು ಮಾಡ್ತಾ ಇಲ್ಲ ನೀವು. ಇಂಗ್ಲೀಷ್ನಲ್ಲಿ ಒಂದು ರೂಟಲ್ಲಿ ಹೋಗ್ತೀರ, ಅದೇ ರೂಟ್ ಗೊತ್ತಿರೋದು, ಆ ರೂಟ್ ಬ್ಲಾಕ್ ಆದಾಗ ನಿಮ್ಗೆ ಮುಂದೆ ಹೋಗೋಕ್ಕಾಗ್ತಿಲ್ಲ. ನೀವೇನು ಮಾಡ್ತೀರಾ, ಏನೋ ಮಾತಾಡ್ತೀರಾ, ಡಿಡ್ ಯು ಹ್ಯಾವ್ ಲಂಚ್ ಅಂದರೆ ಎಸ್ ಸರ್ ಅಂತ. ವಾಟ್ ಹ್ಯಾಪೆಂಡ್ ಎಸ್ಟರ್ಡೇ ಅಂದರೆ ವಾಟ್ ಸರ್, ಆ ಥರ ಮಾತಾಡೋಕೆ ಶುರು ಮಾಡ್ತೀರಿ. ಮುಂಚೆನೇ ನೀವು ರೂಟ್ ಡಿಸೈಡ್ ಮಾಡಿಬಿಡ್ಬೇಕು, ಮುಂಚೆನೇ ನೀವು ಎಕ್ಸ್ಪ್ರೆಷನ್ ಡಿಸೈಡ್ ಮಾಡಬೇಕು. ಒಂದು ತುಂಬ ಒಳ್ಳೆ ವಿಷಯ ನಾನು ರೀಸೆಂಟಾಗಿ ಕಲ್ತಿರೋದು ನಿಮ್ಗೆ ಹೇಳ್ತೀನಿ, ಮೆಡಲ್ಸ್ ಆರ್ ನಾಟ್ ವನ್ ಇನ್ ಸ್ಟೇಡಿಯಮ್ಸ್. ಇದು ನಾನು ಫೇಸ್ಬುಕ್ಕಲ್ಲಿ ಒಂದು ತುಂಬ ಚೆನ್ನಾಗಿತ್ತು, ಮೆಡಲ್ಸ್ ಆರ್ ನಾಟ್ ವನ್ ಇನ್ ಸ್ಟೇಡಿಯಮ್ಸ್, ಮೆಡಲ್ಸ್ ಆರ್ ವನ್ ಇನ್ ಪ್ರಾಕ್ಟಿಸ್ ಗ್ರೌಂಡ್ಸ್, ದೇ ಆರ್ ಕಲೆಕ್ಟೆಡ್ ಇನ್ ಸ್ಟೇಡಿಯಮ್ಸ್. ಹಾಗಂದರೆ ಈ ಥರ ಇಂಗ್ಲೀಷ್ ಕ್ಲಾಸ್ನಲ್ಲಿ ನೀವು ಕೂತ್ಕೊಂಡು ಎಲ್ಲ ಅಭ್ಯಾಸ ಮಾಡಿಬಿಡ್ಬೇಕು, ಪ್ರಾಕ್ಟೀಸ್ ಮಾಡಿಬಿಡ್ಬೇಕು, ನಿಮ್ಮ ಕಂಫರ್ಟ್ನ ಇನ್ಕ್ರೀಸ್ ಮಾಡಬೇಕು, ನಿಮ್ಮ ನಾಲೆಜ್ ಕ್ವೋಷನ್ನ ಇನ್ಕ್ರೀಸ್ ಮಾಡಬೇಕು, ಇಂಗ್ಲೀಷ್ ವಾತಾವರಣನ ಬೆಳೆಸ್ಕೋಬೇಕು. ಆಮೇಲೆ ನೀವು ಬೇರೆಯವ್ರ ಮುಂದೆ ನಿಂತ್ಕೊಳ್ತೀರಾ, ಅವ್ರು ಎಷ್ಟೇ ಚೆನ್ನಾಗಿ ಮಾತಾಡಲಿ ನೀವು ಉಸಿರು ಕಟ್ಟಲ್ಲ, ಯಾಕಂದರೆ ಇಲ್ಲೇ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀರ. ಇಲ್ಲಿ ಅಭ್ಯಾಸ ಮಾಡ್ಕೊಂಡಿರೋ ಕಾರಣದಿಂದ ನೀವು ಅಲ್ಲಿ ಚೆನ್ನಾಗಿ ಮಾತಾಡ್ತೀರ. ಇಲ್ಲಿ ಒಂದೇ ವಿಷಯನು ನಾವು 8 ರೀತಿ ಹೇಳೋಂಗೆ ತೋರಿಸ್ಕೊಡ್ತೀವಿ. ಅವಾಗ ನೀವು ಬೇರೆ ಕಡೆ ಹೋಗ್ಬಿಟ್ಟು ಹೆದರ್ಕೊಳ್ಳಲ್ಲ, ಯೋಚನೆ ಮಾಡಲ್ಲ, ನಿಮಗೆ ಗಾಬರಿ ಆಗಲ್ಲ, ನಿಮಗೆ ಕನ್ಫ್ಯೂಷನ್ ಇರಲ್ಲ, ಲ್ಯಾಕ್ ಆಫ್ ಇದಂತಿರಲ್ಲ, ನೀವು ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಫಿಯರ್, ಹೆಸಿಟೇಷನ್, ಇನ್ಸೆಕ್ಯೂರಿಟಿ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಇದರಿಂದ ಮಾತಾಡಲಿಲ್ಲ ಅಂತ ನೀವು ಹೇಳ್ತೀರ, ಅದು ತಪ್ಪದು. ನಿಮ್ಮ ಎಕ್ಸ್ಪ್ರೆಷನ್ ಚೆನ್ನಾಗಿದ್ರೆ ನೀವು ಎಲ್ಲಿ ಬೇಕಾದ್ರೂ ಮಾತಾಡ್ತೀರ. ಈಗ ನಿಮಗೆ ಪಾಸ್ತಾ ಮಾಡೋಕ್ಕೆ ಬರತ್ತಾ, ಪಾಸ್ತಾ ಸ್ಟಾರ್ಟಿಂಗಿಂದ ಪಾಸ್ತಾ ಮಾಡೋಕ್ಕೆ ಬರತ್ತಾ? ನಾನು ನಿಮ್ಗೆ ಹಿಟ್ಟು ಕೊಡ್ತೀನಿ, ಪಾಸ್ತಾ ಮಾಡಿಕೊಡ್ತೀರಾ? ಸರ್ ನಂಗೆ ಬರಲ್ಲ ಸರ್ ಅಂತ, ಕರೆಕ್ಟ್? ಆಗ ನಾನು ನಿಮ್ಮನ್ನು ಬೈತೀನಿ, ಓ ನಿಮ್ಗೆ ಪಾಸ್ತಾ ಮಾಡೋಕೆ ಬರಲ್ಲ, ಆಗ ನಿಮ್ಗೆ ಹೆದರಿಕೆ, ನಿಮಗೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ನಿಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಿಮಗೆ ಹೆಸಿಟೇಷನ್, ನಿಮಗೆ ಫಿಯರ್, ನಿಮಗೆ ಬೇರೆಯವ್ರು ನಗ್ತಾರೆ ಅಂತ ಯೋಚನೆ ಅಂತ. ನೀವು ಹೇಳ್ತೀರಾ, ಸರ್ ನನಗೆ ಮಾಡೋಕೆ ಬರಲ್ಲ, ಮಾಡಲ್ಲ, ತೋರಿಸ್ಕೊಡಿ ಹೆಂಗೆ ಮಾಡೋದು ಅಂತ ಮಾಡ್ತೀನಿ ಅಂತೀರ. ಅದೇ ಥರ ಇಂಗ್ಲೀಷ್ ಕೂಡ, ನಿಮ್ಮ ಎಕ್ಸ್ಪ್ರೆಷನ್ ಇವಾಗ ಗಟ್ಟಿ ಇಲ್ಲ, ನಿಮ್ಮ ಎಕ್ಸ್ಪ್ರೆಷನ್ ಬಗ್ಗೆ ನಿಮಗೆ ಅನುಮಾನ ಇದೆ, ಅದಕ್ಕೆ ನೀವು ಮಾತಾಡ್ತಿಲ್ಲ. ನಾಟ್ ಬಿಕಾಸ್ ಆಫ್ ಫಿಯರ್, ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಅಟ್ಮಾಸ್ಫಿಯರ್. ಅದೆಲ್ಲ ಸೃಷ್ಟಿ ಮಾಡ್ಕೋಬೋದು ನೀವು. ಅಟ್ಮಾಸ್ಫಿಯರ್ ಬೇಕಾ, ಸೃಷ್ಟಿ ಮಾಡ್ಕೊಳ್ಳಿ. ನಿಮಗೆ ಕಾನ್ಫಿಡೆನ್ಸ್ ಬೇಕಾ, ಒಂದು ಸೈಕಲ್ ಇದೆ, ಅದು ಸೈಕಲ್ ತೋರಿಸ್ತೀನಿ, ಮಜಾ ಇದೆ ನೋಡ್ಕೊಳ್ಳಿ, ಕ್ಲಾಸಿಗೆ ಬನ್ನಿ, ಅಥವಾ ನೀವೇ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇಟ್ಕೊಂಡು ಮನೇಲಿ ಕಲೀರಿ. ಕಲಿತಾಗ ಅದನ್ನು ಉಪಯೋಗಿಸ್ತೀರ, ಅದು ಉಪಯೋಗಿಸಿದಾಗ ನಿಮ್ಮ ಬೇರೆಯವ್ರ ಮುಂದೆ ನಿಮ್ಮ ಇಮೇಜ್ ಬಿಲ್ಡ್ ಆಗುತ್ತೆ. ನೀವು ಮಾತಾಡ್ತೀರ ಅಲ್ಲ, ಕಲ್ತಿದ್ದನ್ನು ಮಾತಾಡಿದಾಗ ಯೂಸ್ ಮಾಡಿದಾಗ ನಿಮಗೆ ಖುಷಿ ಆಗುತ್ತೆ, ಖುಷಿಯಾದಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಕಾನ್ಫಿಡೆನ್ಸ್ ಬಂದಾಗ ನಿಮ್ಗೆ ಇನ್ನೂ ಕಲಿಯೋ ಆಸಕ್ತಿ ಬರುತ್ತೆ, ಆಸಕ್ತಿ ಬಂದಾಗ ನೀವು ಮತ್ತು ಏನಾರೋ ಕಲಿತೀರ, ಮತ್ತು ಏನಾರೋ ಕಲಿತಾಗ ಮತ್ತು ಇದೇ ಥರ ಏನು ಮಾಡ್ತೀರ, ಮತ್ತು ಕಲಿತಾಗ ಇನ್ನೂ ಚೆನ್ನಾಗಿ ಮಾತಾಡ್ತೀರ, ಇನ್ನೂ ಚೆನ್ನಾಗಿ ಮಾತಾಡಿದಾಗ ಮತ್ತೆ
ನಿಮಗೆ ಕಾನ್ಫಿಡೆನ್ಸ್ ಬೆಳೆಯುತ್ತೆ, ಕಾನ್ಫಿಡೆನ್ಸ್ ಬೆಳೆದಾಗ ನಿಮಗೆ ಆಸಕ್ತಿ ಬೆಳೆಯುತ್ತೆ, ಆಸಕ್ತಿ ಬೆಳೆದಾಗ ನೀವು ಇನ್ನೂ ಕಲಿಬೇಕು ಅನ್ನೋ ಹುಮ್ಮಸ್ಸು ಬರುತ್ತೆ, ಹುಮ್ಮಸ್ಸು ಬಂದಾಗ ಮತ್ತೆ ಕಲಿತೀರ, ಕಲಿತಾಗ ಮತ್ತೆ ಮಾತಾಡ್ತೀರ. ಅರ್ಥ ಆಗ್ತಿದ್ಯಾ? ಇಟ್ಸ್ ಅ ಸೈಕಲ್. ನಮ್ಮ ಹತ್ರ ಒಂದು 500 ಮಾಡ್ಯೂಲ್ಸ್ ಇದೆ. ಆಮೇಲೆ ವೀಕ್ಷಕರೇ, ನೀವು ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ನಾವು ಸ್ಪೆಷಲ್ ಕ್ಲಾಸಸ್ ಮಾಡ್ತಾ ಇರ್ತೀವಿ ಥ್ರೂ ಔಟ್ ದ ಇಯರ್. ನೀವು ಎನಿ ಟೈಮ್ 2 months ಇಲ್ಲಿ ಬಂದರೆ ಸಾಕು, ಇಲ್ಲಾಂದರೆ 1 month ಬಂದರೂ ಸಾಕು, ನಮ್ಮ ಕ್ಲಾಸ್ನಲ್ಲಿ ಒಳ್ಳೆ ರೀತಿಯಲ್ಲಿ ಪಕ್ಕಾ ಇಂಗ್ಲೀಷ್ನ ನೀವು ಇಂಪ್ರೂವ್ ಮಾಡಿಕೊಂಡು ವಾಪಸ್ ನಿಮ್ಮ ಕೆಲಸಕ್ಕೆ ಹೋಗಿ ಅಥವಾ ಇನ್ನೂ ಒಳ್ಳೆ ಕೆಲಸಕ್ಕೆ ನೀವು ಹೋಗ್ಬೋದು. ನೀವು ಸ್ಟೂಡೆಂಟ್ ಆಗಿದ್ರು, ಕರ್ನಾಟಕದ ಯಾವ ಮೂಲೆಯಲ್ಲಿ ಇದ್ದರೂ ಪರವಾಗಿಲ್ಲ, ಇಲ್ಲಾಂದರೆ ಬೆಂಗಳೂರಿನಲ್ಲಿ ಇಲ್ಲದೇ ಇರೋರು ಎಲ್ಲೇ ಇದ್ದರೂ ನೀವು ಪರವಾಗಿಲ್ಲ, ಬನ್ನಿ ನಮ್ಮ ಕ್ಲಾಸ್ಗೆ. 1 month ಸ್ಪೆಷಲ್ ಕೋರ್ಸ್ ಇದೆ, 2 months ಸ್ಪೆಷಲ್ ಕೋರ್ಸ್ ಇದೆ. ಇಲ್ಲೇ PG-GG ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಇದ್ದುಬಿಟ್ಟು ಬೆಳಗಿಂದ ರಾತ್ರಿ ತನಕ ಕ್ಲಾಸಸ್ ಅಟೆಂಡ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡು ನೀವು ವಾಪಸ್ ಹೋಗ್ಬೋದು. ಅದ್ರ ಬಗ್ಗೆ ಡೀಟೇಲ್ಸ್ಗೋಸ್ಕರ ನನಗೆ ಫೋನ್ ಮಾಡಿ. ಸೊ ವೆಲ್ ಡನ್ ಸ್ಟೂಡೆಂಟ್ಸ್, ಆಲ್ ದ ವೆರಿ ಬೆಸ್ಟ್. ಓಕೆ, ಕಂಟಿನ್ಯೂ ವಿತ್ ದ ಕ್ಲಾಸ್. ಥ್ಯಾಂಕ್ ಯು.